ಹಲೋ ಹೇಳಿ. ಅಯ್ಯೋ, ಯಾರು ಹಿಂದಿಲೇ ಮಾತಾಡ್ತಾರೆ. ಸೂರ್ಯ, ಸೂರ್ಯ, ಸೂರ್ಯ. ಏನಮ್ಮ, ಯಾರು ಹಿಂದಿಲೇ ಮಾತಾಡ್ತಾರಪ್ಪ, ನಿನ್ಗೆ ಹೇಳ್ಬೇಕು ಫೋನು. ಹಲೋ, ಹಾ ಜಿ, ಹಾ ಜಿ, ನಮಸ್ತೆ, ಬೋಲಿ. ಹಾ, ಅಚ್ಛಾ, ಟೀಕೆ ಟೀಕೆ, ಮೇ ಅವಂಗ. ಹಾ, ಜರೂರು ಅವಂಗ. ಥ್ಯಾಂಕ್ ಯು, ಥ್ಯಾಂಕ್ ಯು. ರಂಜಿತ್, ರಂಜಿತ್. ಆಮವ, ಈಗ ತಕ್ಷಣ ಹೈದರಾಬಾದಿಗೆ ಫ್ಲೈಟ್ ಇದೆ ನೋಡಿ, ಎಷ್ಟೊತ್ತಿಗಿದೆ ಅಂತ ವಿಚಾರಿಸಿ. ಹಾಂ, ಆಯ್ತು. ಹಾಂ, ಹೈದರಾಬಾದಿನ ಫೋನು? ಹೌದಮ್ಮ, ಹೈಕಮಾಂಡ್ ಜೊತೆ ರಾತ್ರಿ 7 ಗಂಟೆ ಮೀಟಿಂಗ್ ಇದೆ, ಅದಕ್ಕೆ ಅವರೇ ಫೋನ್ ಮಾಡಿದ್ರು. ಅಷ್ಟು ಮುಖ್ಯವಾಗಿರೋ ವಿಷಯನ ಈಗ ಫೋನ್ ಮಾಡಿ ಹೇಳ್ತಾರ? ಅಲ್ಲಮ್ಮ, ಅಲ್ಲಿಗೆ ಮುಂಚೆನೆ ಮಾಡಿರ್ತಾರೆ, ಆದರೆ ಮಧ್ಯವರ್ತಿಗಳು ಇರ್ತಾರಲ್ಲ, ಅವ್ರು ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಹೀಗೆಲ್ಲ ಮಾಡಿರ್ತಾರೆ. ಇದುವರೆಗೆ ಗೊತ್ತಾಗಿ ಈಗ ಫೋನ್ ಮಾಡಿದ್ದಾರೆ. ನೋಡಿ ನೋಡಿ. ಹಾಂ ಮಾವ, ಮಾವ, ಈಗ 5 ಗಂಟೆಗೆ ಒಂದು ಫ್ಲೈಟ್ ಇದೆ, ಬಟ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಸೀಟ್ಸ್ ಮಾತ್ರ ಖಾಲಿ ಇದೆ, ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಬುಕ್ ಮಾಡ್ಬಿಡ್ಲಾ? ಪರವಾಗಿಲ್ಲ, ಬುಕ್ ಮಾಡಿ. ಹಾಂ, ಹೀಗಿದ್ದಕ್ಕೆ ಹೊರಟುಬಿಟ್ರೆ ಹೇಗೆ? ನಾಳೆ ಪೂಜೆ ತಪ್ಪಿಸೋ ಹಾಗಿಲ್ಲಪ್ಪ. ಇಲ್ಲಮ್ಮ, ನಾನೇನ್ ಮಾಡ್ಲಿ, ಇಂಪಾರ್ಟೆಂಟ್ ಮೀಟಿಂಗ್, ಹೈಕಮಾಂಡ್ ಜೊತೆ ಹೋಗ್ಲೇಬೇಕು. ಅಲ್ಲ, ನಿನಗೆ ಗಂಡಾಂತರ ಇದೆ ಅಂತ ಪರಿಹಾರ ಪೂಜೆ ಇಟ್ಕೊಂಡಿದೀವಿ. 48 ದಿನಗಳ ಕಾಲ ಪೂಜೆ ತಪ್ಪಿಸೋ ಹಾಗಿಲ್ಲ ಸೂರ್ಯ. ಅಲ್ಲ ಮಾವ, ನಿಮ್ದು ಮೀಟಿಂಗ್ ಮುಗಿದ ಎಷ್ಟಾಗುತ್ತೆ? 10-11 ಗಂಟೆ ಆಗುತ್ತೆ, ಆಮೇಲೆ ಫ್ಲೈಟ್ ಇದೆಯಾ ನೋಡಿ. ಒಂದು ನಿಮಿಷ ಮಾವ, 10:50 ಫ್ಲೈಟ್ ಇದೆ, ಆದರೆ ನಿಮ್ಮ ಮೀಟಿಂಗ್ ಮುಗಿಯೋದು ಲೇಟ್ ಆದರೆ ಆ ಫ್ಲೈಟ್ ಸಿಗಲ್ಲ. ಅದು ಬಿಟ್ಟರೆ ಬೆಳಗಿನ ಜಾವ 4 ಗಂಟೆಗಿದೆ, ಅದು ಬೆಂಗಳೂರು ರೀಚ್ ಆಗೋದು 4:30 ಆಗುತ್ತೆ. ಇದು ಬೆಸ್ಟ್ ಅಲ್ವಾ? ಹಾಂ, ಅದೇ ಬೆಸ್ಟು, ಬುಕ್ ಮಾಡಿ. ಸರಿ ಮಾವ. ಇನ್ನೇನಮ್ಮ, 5 ಗಂಟೆ ಅಷ್ಟರಲ್ಲಿ ಇಲ್ಲಿ ಇರ್ತೀನಿ, ನಿನ್ನ ಪೂಜೆಗೇನೂ ತೊಂದರೆ ಆಗಲ್ಲ, ಆಯ್ತಾ? ಹಾಗಾದರೆ ಸರಿ, ಒಬ್ಬನೇ ಹೊರಡ್ತಾ ಇದೆಯಾ? ಮಾವ, ನಾನು ಬಿಲ್ಲ ಜೊತೆಗೆ. ಬೇಡ ರಂಜಿತ್, ನೀನೇನಮ್ಮ ಎಲ್ಲದಕ್ಕೂ ಅತಿಯಾಗಾಡ್ತೀಯ, ನಾನು ಹೋಗಿ ಬರ್ತೀನಿ, ಸುಮ್ಮನೆ ಇರೋ. ಮಾವ, ಈಗ 5 ಗಂಟೆಗೆ, ಬೆಳಗಿನ ಜಾವ 4 ಗಂಟೆಗೆ ಫ್ಲೈಟ್ಸ್ ಬುಕ್ ಆಗಿದೆ. ಸರಿ, ನಾನು ಈಗಲೇ ಹೊರಟ್ಬಿಡ್ತೀನಿ, ಫ್ಲೈಟಿಗೆ ಲೇಟ್ ಆಗಿಬಿಡುತ್ತೆ. ಮಾವ, ಏರ್ಪೋರ್ಟ್ಗೆ ನಾನು ಡ್ರೈವ್ ಮಾಡ್ತೀನಿ, ಇದನ್ನು ಮಾತ್ರ ಬೇಡ ಅನ್ನೋ ಆಗಿಲ್ಲ, ಓಕೆ? ಸರಿ, ನಾನು ರೆಡಿ ಆಗಿಬಿಡ್ತೀನಿ. ಸರಿ, ಕಾರ್ ತೆಗಿತೀನಿ. ಹಾಂ. ರಂಜಿ, 5 ಗಂಟೆ ಆಯಿತು, ಇನ್ನೂ ಸೂರ್ಯ ಬಂದಿಲ್ಲ, ಒಂದ್ಸತಿ ಫೋನ್ ಮಾಡ್ತೀರಾ? ಅದೇ ಜೀನ ಹೇಳಿದ್ದೆ ಅವ್ರಿಗೆ, ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದೆ, ಅವ್ರು ಅದೇನೋ ಕ್ಯಾಬಲ್ಲಿ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಹೌದಾ, ಇನ್ನೊಂದ್ಸತಿ ಫೋನ್ ಮಾಡಿ ನೋಡಿ. ಹಾಂ. ಅಜ್ಜಿ, ಸ್ವಿಚ್ ಆಫ್ ಅಂತ ಬರ್ತಿದೆ, ಮೋಸ್ಟ್ಲಿ ಇನ್ನೂ ಫ್ಲೈಟ್ ಲ್ಯಾಂಡ್ ಆಗಿಲ್ಲ ಅನ್ಸುತ್ತೆ. ಕಂಪ್ಯೂಟರಲ್ಲಿ ನೋಡ್ತಾರಲ್ಲ, ಬಂದಿದಾರೋ ಬಂದಿಲ್ವಾ ಅಂತ, ಅದನ್ನಾದ್ರೂ ಚೆಕ್ ಮಾಡಿಸಿ. ಓ, ನೆಟ್ ಅಲ್ಲ, ಅದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳಾದರೆ ಖಚಿತವಾಗಿ ಹಾಕಿರ್ತಾರೆ. ಇವರು ಆರ್ತಿನೂ ಬಂದ್ಬಿಟ್ಲು, ಅವನೇ ಇನ್ನೂ ಬಂದಿಲ್ಲ. ಅವನು ಬಂದು ಸ್ನಾನ ಮಾಡಿ ಪೂಜೆ ಕೂತ್ಕೊಳ್ಳೋಷ್ಟೊತ್ತಿಗೆ ತುಂಬ ಹೊತ್ತಾಗುತ್ತೆ. ಅತ್ತೆ, ಮಾವನ ಪಾರ್ಟಿನವ್ರಿಗೆ ಮಾವನ ಮೇಲೆ ಮಾವನ ಗೆಲುವಿನ ಬಗ್ಗೆ ತುಂಬ ವಿಶ್ವಾಸ ಇದೆ. ಈ ಸರ್ತಿ ಮಾವಾಗಿದ್ದರೆ ಮಿನಿಸ್ಟರ್ ಆಗೋದು ಗ್ಯಾರಂಟಿ. ಆದರೆ ಆದರೆ ಏನು? ಅದೇನೇ ಆಗಲಿ, ನಮಗೇನಮ್ಮ ಇದೆಲ್ಲ, ನಮ್ಗೆ ಯಾಕೆ ಹೇಳ್ತಿದ್ರ ನೀವು? ಯಾಕೆಂದ್ರೆ ಮಾವ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾಕೆ? ಮಗ ಸಸ್ಪೆಂಡ್ ಆಗಿ ಕೂತಿದ್ದಾನೆ ಅಂತನಾ? ಅದಕ್ಕೆ ನಾವು ಹೊಣೆನಾ? ಅದೇ ಪ್ಲೀಸ್, ಕಾರಣ ಅದಲ್ಲ. ಮಾವ ಎಲೆಕ್ಷನ್ ನಿಂತಾಗ ಅವ್ರ ವೈಯಕ್ತಿಕ ಜೀವನದಲ್ಲಿ ನಡೆದ ಘಟನೆ ಜನರಲ್ಲಿ ಬೇರೆ ಇಮೇಜ್ ಕೊಟ್ಟಿರುತ್ತೆ ಅಂತ. ಖಂಡಿತ ಜನಗಳು ಅದನ್ನು ಓಟ್ ಮೂಲಕ ತೀರಿಸ್ಕೋತಾರೆ. ಅಲ್ಲ, ಮಾವ ಎಲೆಕ್ಷನಲ್ಲಿ ಸೋಲ್ತಾರೆ ಅಂತಲ್ಲ, ಮಾವ ಜನರ ಮುಂದೆ ನಿಂತಾಗ ತಲೆ ತಗ್ಸುವಂಥ ವಿಷಯ ನಡೆದುಬಿಟ್ಟಿರುತ್ತೆ ಅಂತ. ಅದಕ್ಕೆ ಬೇಡವೇ ಬೇಡ ಅಂತಿದ್ದಾರೆ. ಅಂಥದ್ದೇನಾಗಿದೆ? ಜನರು ತಮ್ಮ ನಾಯಕ ಎಲ್ಲ ರೀತಿಯಲ್ಲೂ ಆದರ್ಶವಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರತ್ತೆ. ತಮ್ಮನೇ ಸರಿಯಾಗಿ ನಡ್ಸೋಕ್ಕೆ ಬರಲ್ಲ, ತನ್ನ ಸಂಸಾರನೇ ಸರಿಯಾಗಿ ನೋಡ್ಕೊಳಕ್ ಬರದೇ ಇರೋನು, ದೇಶನ ಹೇಗೆ ಉದ್ಧಾರ ಮಾಡ್ತಾನೆ ಅನ್ನೋ ಯೋಚನೆಗಳು ಬಂದೇ ಬರುತ್ತೆ. ಆ ಯೋಚನೆಗಳು ಜನರಲ್ಲಿ ಬರದೇ ಹೋದರೂ ವಿರೋಧ ಪಕ್ಷದಲ್ಲಂತೂ ಖಂಡಿತ ಬಂದೇ ಬರುತ್ತೆ. ಅದನ್ನು ಅವರು ಜನರಲ್ಲಿ ಬಿತ್ತೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಮೊದಲೇ ಜನರಲ್ಲಿ ಸಹನೆ ಸತ್ತು ಹೋಗಿದೆ, ತಾಳ್ಮೆ ಹಾಳಾಗಿ ಹೋಗಿದೆ. ಇನ್ನಿಂಥದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೀವೇ ಯೋಚನೆ ಮಾಡಿಯತ್ತೆ. ಅದಕ್ಕೆ ನಾವೇನ್ರಿ ಮಾಡೋಕ್ಕಾಗತ್ತೆ? ಅಮ್ಮ, ಇವರು ಯಾವ್ದೇ ಅದೋ ಲೆಕ್ಕಾಚಾರದಲ್ಲಿ ಮಾತಾಡ್ತಿದ್ದಾರೆ,
ಇವ್ರ ಮಾತನ್ನ ಕೇಳ್ಬೇಡ ನೀನು. ಮತ್ತೆ ಖಂಡಿತ ಯಾವ ಲೆಕ್ಕಾಚಾರನೂ ಇಲ್ಲ. ಮಾವ ಈಗ ಎಲೆಕ್ಷನ್ ನಿಲ್ಲೋದು ಗೆಲ್ಲೋದು ಎಲ್ಲ ನಿಮ್ಮ ಕೈಲಿದೆ. ನೀವು ಡಿವೋರ್ಸ್ ಕೇಸ್ ವಾಪಸ್ ತಗೊಂಡ್ರೆ ಮಾತ್ರ ಅದು ಸಾಧ್ಯ. ಯಾಕ್ರಿ ತಗೋಬೇಕು? ಆಗಲ್ಲ ಅಮ್ಮ. ಇವ್ರ ಮಾತಿಗೆ ನೀನ್ ಕಿವಿ ಕೊಡ್ಬೇಡ. ಇವ್ರಗಳ ಉದ್ಧಾರಕ್ಕೋಸ್ಕರ ಇಷ್ಟು ವರ್ಷ ನೀನ್ ಅನುಭವಿಸಿರೋದೇ ಸಾಕು. ಅದೇ ಪ್ಲೀಸ್, ಈ ವಿಷಯ ಮಾತಾಡೋದಕ್ಕೆ ಹೈದರಾಬಾದ್ಗೆ ಮಾವನವ್ರನ್ನ ಕರ್ಸ್ಕೊಂಡಿದ್ದು ನಿಜವಾಗ್ಲು ನಾಟ್ಕನಮ್ಮ. ಇವ್ರು ಹೈದರಾಬಾದ್ಗೆ ಹೋಗಿದ್ದಾರೆ ಅನ್ನೋದೇ ಅನುಮಾನ ನನಗೆ. ನೀನ್ ಕೇಸ್ನ ವಾಪಸ್ ತಗೊಂಡಿ ಅಂತ 100% ನಾಟಕ ಮಾಡ್ತಿದ್ದಾರೆ ಇವರು. ಅದೇ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಮಾವ ಯಾಕೋ ಅಷ್ಟೊಂದು ಚೀಪಾಗಿ ನಾಟಕ ಆಡ್ಬೇಕು? ಅವ್ರಿಗೇನಾದ್ರೆ ನಮ್ಗೇನು? ಅದೇ ಸ್ವಲ್ಪ ಸುಮ್ಮನೆ ಇರ್ತೇನೆ ನೀನು. ನಾನು ಯಾಕೆ ಸುಮ್ಮನೆ ಇರ್ಲಿ? ನನ್ನಮ್ಮ ನಾನು ಮಾತಾಡ್ತೀನಿ. ಇಷ್ಟು ವರ್ಷ ನಿಮ್ಗಳ ಆಟಕ್ಕೋಸ್ಕರ ನಮ್ಮಮ್ಮನ ಬಲಿ ತಗೊಂಡಿದ್ ಸಾಕು. ಅದೇ ಇದು ಯಾರೋ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ. ಅದೇ ಪ್ಲೀಸ್ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ, ಇದು ಜನರಿಗೆ ಬೇಕಾಗಿರೋ ಒಬ್ಬ ಒಳ್ಳೆ ನಾಯಕನ ವಿಷಯ, ಜವಾಬ್ದಾರಿ ವಿಷಯ. ಯಾವ ಸೀಮೆ ಜವಾಬ್ದಾರಿ ರೀ? ಯಾವ ಸೀಮೆ ಜವಾಬ್ದಾರಿ ಹೇಳಿ? ಇಂಡಿವಿಜುವಲ್ ಇಲ್ದಿರೋ ಜವಾಬ್ದಾರಿ ದೇಶದ ಜನತೆ ಮೇಲೆ ಇರುತ್ತಾ? ಅಮ್ಮ 100% ಇವ್ರು ನಾಟಕ ಮಾಡ್ತಿದ್ದಾರೆ. ನಮ್ಮಮ್ಮ ಸುಮ್ಮನೆ ಇದ್ದಾರೆ ಅಂತ ಬಲ್ವಂತ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಹೋಗ್ತಾರೆ, ಅದನ್ನ ಅತ್ತೆ ಹೇಳ್ತಾರೆ. ಅವ್ರು ಮಾತಾಡಲ್ಲ ಪ್ಲೀಸ್ ಹೋಗು ಇಲ್ಲಿಂದ ಹೇಳ್ತಿಲ್ವಾ? ಅದೇ ಸುಮ್ಮನೆ ಇರೋ. ಅದೇ ನಾನ್ ಸುಮ್ಮನೆ ಇರಲ್ಲ ರೀ. ಯಾಕೆ ಸುಮ್ಮನೆ ಇರ್ಬೇಕಲ್ಲ? ಅದೇ ಸುಮ್ಮನೆ ಇರ್ತೀಯ. ನನಗೆ ಗೊತ್ತು ರಂಜಿತ್, ಸೂರ್ಯ ಅವರು ಬೇಜವಾಬ್ದಾರಿ ಮನುಷ್ಯ ಅಲ್ಲ, ತುಂಬಾ ನಿಷ್ಠಾವಂತರು ಅಂತ. ನನ್ನನ್ನಾಗ್ಲಿ ನಿನ್ನ ಭವಿಷ್ಯನ ಉಜ್ವಲಗೊಳಿಸ್ಬೇಕು ಅಂತ ನೀರಶನ್ ಜೊತೆ ಸೇರಿ ನಿನಗೆ ಸಹಾಯ ಮಾಡಿದ್ದಾರೆ. ನೀನಷ್ಟೆಲ್ಲ ಅವ್ರಿಗೆ ಅವಮಾನ ಮಾಡಿದ್ರು ಸಹನೆಯಿಂದ ವರ್ತಿಸಿದ್ದಾರೆ. ಅಂಥವ್ರು ಈಗ ಮಿನಿಸ್ಟರ್ ಆಗ್ತಾ ಇದ್ದಾರೆ ಅಂತಂದ್ರೆ ಈ ರಾಜ್ಯಕ್ಕೆ ಜನಕ್ಕೆ ದೊಡ್ಡ ಆಸ್ತಿ. ನನ್ನ ವೈಯಕ್ತಿಕ ಕಾರಣಗಳಿಂದ ಇದೆಲ್ಲ ಹಾಳಾಗಬಾರ್ದು. ನಾನು ಈ ಕೇಸನ್ನ ವಾಪಸ್ ತಗೋತೀನಿ ರಂಜಿತ್. ನನ್ನ ಮನಸ್ಥಿತಿಗಳು ಬದಲಾಗಲ್ಲ. ನಮ್ಮ ಸಂಬಂಧ, ನಮ್ಗಳ ನಡುವೆ ಇರುವ ಸ್ವಾತಂತ್ರ್ಯ ಇದ್ಯಾವುದು ಬದಲಾಗಲ್ಲ. ಈ ಕಂಡೀಷನ್ ಒಪ್ಪೋದಾದ್ರೆ ಮಾತ್ರ ನಾನು ಈ ಡಿವೋರ್ಸ್ನ ವಾಪಸ್ ತಗೋತೀನಿ. ಖಂಡಿತ ಅತ್ತೆ, ಖಂಡಿತ. ನಿಮ್ಮ ಮೇಲೆ ಯಾವ ತಡೆದು ಬರಲ್ಲ, ಅದಕ್ಕೆ ನಾನ್ ಜವಾಬ್ದಾರಿ. ಥ್ಯಾಂಕ್ಸ್ ಅತ್ತೆ, ತುಂಬಾ ಥ್ಯಾಂಕ್ಸ್. ಅದೇ ಈಗ ನೀನು ಬೇಜಾರು ಮಾಡ್ಕೋತಿರ್ಬೋದು, ಆದರೆ ಅತ್ತೆ ತಗೊಂಡಿರೋ ಡಿಸಿಷನ್ನ ಮುಂದೆ ನೀನು ತುಂಬ ಹೆಮ್ಮೆ ಪಡ್ತೀಯ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಕೊಟ್ಟ ದೇವರ ಸರ್ ನೀವ. ನಾನು ಮಾತ್ರ ನಿನ್ನ ಮನುಷ್ಯನ ತರನೇ ನೋಡ್ತೀನಿ, ಅದಕ್ಕೆ ಪಾರ್ಟಿ ಕೊಡಿಸ್ತಾ ಇರೋದು. ಒಂದು ಸಣ್ಣ ಸುಳ್ಳು ಹೇಳಿದ್ರೆ ಸಾಕು, ಬೇಕಾದಷ್ಟು ದುಡ್ಡು ಕೊಡ್ತಾರೆ. ಇವಾಗ ಒಂದೇ ಒಂದು ಸುಳ್ಳಿಗೆ ಒಬ್ಬ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿಸ್ಬಿಟ್ಟೆ ಸರ್. 10,000 ಲಂಚ ಕೇಳ್ದ ಅಂತ ಸುಳ್ಳು ಹೇಳ್ಬಿಟ್ಟೆ ಸರ್. ಅಲ್ಲ ಕಣೋ ಪಾಪ, ಇನ್ಸ್ಪೆಕ್ಟರ್ಗೂ ನಿನಗೂ ಏನೋ ದ್ವೇಷ? ಇನ್ಸ್ಪೆಕ್ಟರ್ ಲಂಚ ಕೇಳ್ದ ಅಂತ ಸುಳ್ಳು ಹೇಳು ಅಂದ. ಯಾರೋನು ಹರಿ ಅಂತ.